ಜನವರಿ 7ನೇ ತಾರೀಕು ಬೆಂಗಳೂರು ನಗರದ ಜಯನಗರದಲ್ಲಿ ಸಾರ್ವಜನಿಕರಿಗೆ ಅಂಗವಿಕಲರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು 2017ನೇ ವರ್ಷದ ವೀಲ್ಚೇರ್ ವಿಶ್ವಸುಂದರಿ ಡಾಕ್ಟರ್ ರಾಜಲಕ್ಷ್ಮಿ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೆಂಗಳೂರು ನಗರದಲ್ಲಿ ವಾಹನ ಸಂಚಾರ ದಿನ ದಿನಕ್ಕೆ ಹೆಚ್ಚಾಗುತ್ತಲೇ ಇದ್ದು ಫುಟ್ಪಾತ್ಗಳಲ್ಲಿ ಸಾಮಾನ್ಯ ಜನರು ಅಡ್ಡಾಡುವುದೇ ಕಷ್ಟವಾಗಿದೆ. ಇಂತಹ ಸಂದರ್ಭದಲ್ಲಿ ಅಂಗವಿಕಲರು ರಸ್ತೆ ದಾಟುವುದು ತುಂಬ ಕಷ್ಟವಾಗಿರುವುದರಿಂದ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭಾರತಕ್ಕೆ 2 ಬಾರಿ ಬ್ಲೈಂಡ್ ಕ್ರಿಕೆಟ್ ವರ್ಲ್ಡ್ ಕಪ್ ತಂದುಕೊಟ್ಟಂತಹ ಪದ್ಮಶ್ರೀ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶೇಖರ್ ನಾಯ್ಕರವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಜನವರಿ 7 ಒಂದು ಡ್ರೈವ್ ಡಿಸೆಬಿಲಿಟಿ ಅಂತ ಒಂದು ಇವೆಂಟ್ ಇಟ್ಕೊಂಡಿದ್ದೀವಿ. ಇಟ್ ಇಸ್ ಬೇಸಿಕಲಿ ಅಬೌಟ್ ದ ಅವೇರ್ನೆಸ್ ಫಾರ್ ದ ಡಿಸೇಬಲ್ ಟ್ರಾಫಿಕ್ ಅವೇರ್ನೆಸ್ ಫಾರ್ ದ ಡಿಸೇಬಲ್ ಪೀಪಲ್ ಆ್ಯಂಡ್ ದ ಜನರಲ್ ಪಬ್ಲಿಕ್. ಇದರಲ್ಲಿ ಯೂಶಲಿ ಹೇಗೆ ಟ್ರಾಫಿಕ್ ರೋಡ್ಸಲ್ಲಿ ಅಥವಾ ಪಬ್ಲಿಕಲ್ಲಿ ಡಿಸೇಬಲ್ ಪೀಪಲ್ಗೆ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಅದರ ಅವೇರ್ನೆಸ್ ಬಗ್ಗೆ. ಸೊ ವಿ ಹ್ಯಾವ್ ಎ ಕಾರ್ ರ್ಯಾಲಿ ಫಾರ್ ಆಲ್ಮೋಸ್ಟ್ 1 ಅವರ್ ಇನ್ ಜಯನಗರ್ 3rd block ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಎ ಸ್ಟ್ರೀಟ್ ಪ್ಲೇ. ಅದರ ಸ್ಟ್ರೀಟ್ ಪ್ಲೇನಲ್ಲಿ ವಿ ಬ್ರಿಂಗಿಂಗ್ ಅಬೌಟ್ ಅವೇರ್ನೆಸ್ ಅದು ಟ್ರಾಫಿಕಲ್ಲಿ ಆ್ಯಂಡ್ ದ ಡಿಸೇಬಲ್ ಪೀಪಲ್ ಆ್ಯಂಡ್ ದ ಜನರಲ್ ಪಬ್ಲಿಕ್ ಹೇಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಹೌ ವಿ ಕ್ಯಾನ್ ಸಾಲ್ವ್ ಇಟ್ ಅಂತ. ನಿಜವಾಗ್ಲೂ ಈ ಅದಕ್ಕೋಸ್ಕರನೇ ಏನು ಒಂದು ಟ್ರಾಫಿಕ್ ಅವೇರ್ನೆಸ್ಗೋಸ್ಕರನೇ ಮೇಯ್ನಾಗಿ ಎಸ್ಪೆಷಲಿ ಈ ಒಂದು ಇವೆಂಟನ್ನು ಮಾಡ್ತಾ ಇದ್ದೀವಿ. ಸೊ ಏನು ಪಬ್ಲಿಕಲ್ಲಿ ಡಿಸೇಬಲ್ಸ್ಗೆ ಅಷ್ಟೊಂದು ರೋಡ್ಸ್ ಎಲ್ಲ ಫ್ರೆಂಡ್ಲಿ ಇಲ್ಲದೇ ಇರೋದ್ರಿಂದ ಮುಖ್ಯವಾಗಿ ಈ ಒಂದು ಕಾರ್ ರ್ಯಾಲಿನ ಹಮ್ಮಿಕೊಂಡಿದ್ದೀವಿ. ಸೊ ಇದರಿಂದ ನನ್ನ ಪ್ರಕಾರ ಸುಮಾರು ಜನರಿಗೆ ಗೊತ್ತಾಗುತ್ತೆ, ಯಾಕೆಂದರೆ ನಾವು ಏನು ಡಿಸೇಬಲ್ಸ್ ಯಾರಾದರೂ ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ನಾವು ಗಾಡಿ ನಿಲ್ಲಿಸಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು.